ಇನ್ನೊಬ್ಳು ಮಗಳ, ಅದ್ಯಾರು ಸಂಗ ಅಪ್ಪ? ನನ್ನ ಗಿರಿಜನ್ ಮಗಳು. ಆ ಮಗಳು ಹೇಗಿದ್ದಾಳೆ ಅಂತ ಕಲ್ಪನೆ ಮಾಡ್ಕೊಂಡಾಗ್ಲೆಲ್ಲ ನನಗೆ ನೀನೇ ನೆನಪಾಗ್ತಿಯಲ್ಲ ಚೇಚಿ. ಹಂಗಾರೆ ಸಂಗಪ್ಪಂಗೆ ತಂಗೊಬ್ಬಿ ಮಗಳೋಳೆ ಅಂತ ಗೊತ್ತಾಗೋಯ್ತಾ? ಸಂಗಪ್ಪ, ನೀವು ಹೇಳ್ತಿರೋ ದಿಟ್ವಾ, ನಿಮ್ಗೆ ಇನ್ನೊಬ್ಳು ಮಗಳವಳ? ಅಯ್ಯೋ, ಯಾವುದೋ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ನಂಗೂ ಗಿರಿಜಾಗು ಒಬ್ಳು ಮಗಳಾಗಿದ್ದಾಳೆ ಅಂತ ಲಕ್ಷ್ಮಿ ಮುಂದೆ ಬಾಯ್ ಬಿಟ್ಬಿಟ್ನಲ್ಲ, ಏನಪ್ಪ ಮಾಡೋದು? ಲಕ್ಷ್ಮಿ ಅಂತ ಏನೋ ಬಾಯ್ ತಪ್ಪು ಸತ್ಯ ಹೇಳ್ಬಿಟ್ಟೆ, ಯಾವುದೇ ಕಾರಣಕ್ಕೂ ಇದನ್ನ ಯಾರ ಹತ್ರನು ಹೇಳ್ಬೇಡ. ಈ ವಿಷಯ ಏನಾದರೂ ಮನೇಲಿ ಗೊತ್ತಾಗ್ಬಿಟ್ರೆ ದೊಡ್ಡ ರಂಪ ಆಗ್ಬಿಡುತ್ತೆ, ದೊಡ್ಡ ದೊಡ್ಡ ಸಮಸ್ಯೆ ಸೃಷ್ಟಿ ಆಗ್ಬಿಡುತ್ತೆ. ಹೆಂಗಚ್ಚಿ ಹೇಳಲ್ಲ ಅಲ್ವಾ, ಈ ಸತ್ಯನ ನೀನೊಳಗೆ ಬಚ್ಚಿಟ್ಕೊಂಡಿರ್ತೀಯ ಅಲ್ವಾ? ಅಚ್ಚಿ, ನನ್ನ ಮಗಳು ಎಲ್ಲಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ ಅಮ್ಮ, ಅವಳನ್ನ ಹುಡುಕ್ಬೇಕು. ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಅವಳನ್ನ ಮನೆಗೆ ಕರ್ಕೊಂಡ್ಬರಬೇಕು. ನನ್ನ ರಿಯಾನ ಹೇಗೆ ನೋಡ್ಕೋತಾ ಇದ್ದೀನೋ ಅದಕ್ಕಿಂತ ಚೆನ್ನಾಗಿ ಅವಳನ್ನ ನೋಡ್ಕೋಬೇಕು. ಅವಳಿಗೆ ಏನೇನು ಆಸೆಗಳಿದೆಯೋ ಅದನ್ನೆಲ್ಲ ನಾನು ಈಡೇರಿಸ್ಬೇಕು. ಆದರೆ ಇದೆಲ್ಲ ಆಗಬೇಕು ಅಂದರೆ ಮೊದಲು ಅವಳ ಲೆಕ್ಕ ಸಿಗಬೇಕು. ಏನು ಲಕ್ಷಿ, ಅವಳನ್ನ ಹುಡುಕತ್ತಿನ ಸಹಾಯ ಮಾಡ್ತೀಯಾ? ನೋಡು ಪರಿಸ್ಥಿತಿ ಹೇಗೆ ಬದಲಾಗತ್ತೆ ಅಂತ. ನೀನು ಮನೆಗೆ ಬಂದಾಗ ನಿಮ್ಮ ಅಪ್ಪನ ನಾನು ಹುಡ್ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ಈಗ ನೋಡು, ನಾನು ಆ ಕೆಲಸನ ಮಾಡೋಕ್ಕಾಗಲೇ ಇಲ್ಲ, ನನ್ನ ಮಗಳನ್ನ ಹುಡ್ಕಕ್ಕೆ ನಿನಗೆ ಸಹಾಯ ಕೇಳ್ತಾ ಇದ್ದೀನಿ. ಇದನ್ನೇ ಜೀವನ ಚಕ್ರ ಅನ್ನೋದು. ಅಚ್ಚಿ ನೆನಪಿರಲಿ, ಈ ವಿಷಯನ ಯಾರ ಮುಂದೆನೂ ಹೇಳ್ಬೇಡ, ಇದು ನನ್ನ ನಿನ್ನ ನಡುವೆ ಮಾತ್ರ ಇರಬೇಕು, ಓಕೆ? ನಾನು ಇದಕ್ಕೆ ಸುಳ್ಳು ಹೇಳು ಅಂತಿದ್ದೀನಿ ಅನ್ಕೋಬೇಡ. ಈ ಸತ್ಯ ಗೊತ್ತಾದರೆ ನಮ್ಮ ಕುಟುಂಬ ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತೆ. ಅದಕ್ಕೆ ಕೇಳ್ಕೊತಾ ಇದ್ದೀನಿ, ನಿನಗೆ ಅರ್ಥ ಆಗತ್ತೆ ಅಲ್ವಾ? ಆಯ್ತದೆ ಸಂಗಪ್ಪ, ಸಂದಾಗ ಅರ್ಥ ಆಯ್ತದೆ. ಥ್ಯಾಂಕ್ಸ್ ಪುಟ್ಟ, ಬಾ ಹೋಗೋಣ.